ವಿಜಯಪುರ ಜಿಲ್ಲೆಯಲ್ಲಿ ಭೂಗರ್ಭದಲ್ಲಿ ಭಾರಿ ಶಬ್ದ ಕೇಳಿ ಬಂದಿದೆ. ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹುಣಶಾಳ ಪಿಬಿ ಬರಠ ಕರಬಂಠನಾಳ ಮತ್ತು ಇತರೆ ಗ್ರಾಮಗಳಲ್ಲಿ ಭಾರಿ ಶಬ್ದ ಕೇಳಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಇದರಿಂದ ಜನ ಭಯಭೀತರಾಗಿದ್ದಾರೆ. ಭೂಕಂಪ ಆಗಿದೆಯಾ ಅನ್ನೋದು ಸದ್ಯ ಜನರ ಒಂದು ಕುತೂಹಲಕ್ಕೆ ಪ್ರಶ್ನೆ. ಭಾರಿ ಶಬ್ದಕ್ಕೆ ಭಯಗೊಂಡ ಜನರು ನಡುರಾತ್ರಿ ಮನೆಯಿಂದ ಹೊರಗೋಗಿ ಬಂದಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ರಾತ್ರಿ ಇಡೀ ಬೀದಿಯಲ್ಲೇ ಗ್ರಾಮಸ್ಥರು ಸಮಯವನ್ನು ಕಳೆದಿದ್ದಾರೆ. ಯಾವ ಹೊತ್ತಲ್ಲಿ ಏನಾಗುತ್ತೋ ಅನ್ನೋ ಆತಂಕ. ಭೂಮಿಯಿಂದ ಶಬ್ದ ಉಂಟಾದ ಸಂದರ್ಭದಲ್ಲಿ ಜನ ಹೊರಕೆ ಬಂದಿದ್ದಾರೆ. ಏಕಾಏಕಿ ರಾತ್ರಿ ಭೂಮಿ ನಡಗಿದಂತಹ ಒಂದು ಅನುಭವ ಆಗತ್ತೆ ಜನರಿಗೆ. ಜೋರು ಶಬ್ದ ಕೇಳಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಜನ ಆತಂಕಕ್ಕೆ ಒಳಗಾಗಿ ನಮಗ್ ಮಾತ್ರ ಹೀಗೆ ಅನ್ನಿಸ್ತಿದ್ಯಾ, ಎಲ್ರಿಗೂ ಹೀಗೆ ಅನ್ನಿಸ್ತಿದ್ಯಾ ಅಂತ ಎಲ್ಲರೂ ಕೂಡ ಹೊರಗೆ ಬಂದು ಮಾತನಾಡ್ಕೊಳ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಒಂದರ್ಥದಲ್ಲಿ ಒಂಥರ ವಿಚಿತ್ರ ಶಬ್ದ, ಭೂಕಂಪನ ಇದು ಅಥವಾ ಬೇರೇನಾದರೂ ಸ್ಫೋಟಿಸ್ಲಾಗಿದೆಯಾ, ಹೀಗೆ ಹಲವಾರು ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಈಗ ಮನೆ ಮಾಡಿದೆ. ಜೊತೆ ಆತಂಕವೂ ಕೂಡ ಆವರಿಸ್ಕೊಂಡಿದೆ. ಇದು ವಿಜಯಪುರ ಜಿಲ್ಲೆಯಲ್ಲಿ ಆದಂತಹ ಒಂದು ವಿಚಿತ್ರ ಶಬ್ದದಿಂದಾಗಿ ಜನರ ಒಂದು ತಲ್ಲಣ ಹೆಚ್ಚಾಗಿದೆ. ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹುಣಶಾಳ ಮತ್ತು ಕರಬಂಠನಾಳ ಹೀಗೆ ಹಲವು ಗ್ರಾಮಗಳಲ್ಲಿ, ಒಂದು ಕಡೆಯಲ್ಲ ಸುಮಾರು ಗ್ರಾಮಗಳಲ್ಲಿ ಈ ರೀತಿ ಕಾಣಿಸ್ಕೊಂಡಿದೆಯಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ಪುರುಷೋತ್ತಮ್, ಏನ್ ಎಕ್ಸಾಕ್ಟ್ ಆಗಿ ಆಯ್ತು, ಜನರು ಏನ್ ಹೇಳ್ತಾರೆ ಇದಕ್ಕೆ? ದಿವ್ಯ, ಏನಂತಂದ್ರೆ ಕಳೆದ ಒಂದು ವರ್ಷದಿಂದ ಇದೇ ರೀತಿ ಭೂಗರ್ಭದಲ್ಲಿ ಶಬ್ದ ಕೇಳಿ ಬರ್ತಾ ಇದೆ. ಈ ರೀತಿಯಿಂದ ಏನೋ ಒಂದು ಭೂಗರ್ಭದ ಶಬ್ದ ಕೇಳಿ ಬರುತ್ತೆ. ಇದರಿಂದ ಸಂಬಂಧಪಟ್ಟಂತ ಬಸವನ ಬಾಗೇವಾಡಿ ತಾಲೂಕಿನ ಅನೇಕ ಗ್ರಾಮಗಳೇನು ಅಂತಂದ್ರೆ ಒಂದು ಭೂಕಂಪದ ಅನುಭವದ ಆಗದ ಕಾರಣಕ್ಕಾಗಿನೇ ಮನೆಗಳಿಂದ ಹೊರಗಡೆ ಬಂದು ಒಂದು ಭಯವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇನ್ನು ಕಳೆದ ವರ್ಷ ಕೂಡ ಇದೇ ರೀತಿ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಲಿ ಗ್ರಾಮ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಈ ರೀತಿ ಒಂದು ಶಬ್ದ ಕೇಳಿ ಬಂತು, ಭಯಂಕರವಾದ ಶಬ್ದ. ಅದೇ ಕಾರಣಕ್ಕಾಗಿನೇ ಅಂತಂದ್ರೆ ಬೆಂಗಳೂರಿನಿಂದ ತಜ್ಞ ವೈದ್ಯರು ಕೂಡ ಬಂದು ಪರಿಶೀಲನೆ ನಡೆಸಿದ್ರು. ಆಗ ತದನಂತರ ಇಲ್ಲ, ಇದು ಭೂಗರ್ಭದಲ್ಲಿ ಏನೋ ಒಂದು ನೀರಿನ ಒಂದು ಚಲನವಲನ ಆಗುತ್ತೆ, ಆ ಕಾರಣಕ್ಕಾಗಿ ಈ ರೀತಿ ಶಬ್ದಗಳು ಕೇಳ ಬರುತ್ತೆ ಅನ್ನೋ ಕೂಡ ಒಂದು ಹೇಳಿ ಅವರು ತೆರಳಿದ್ರು. ಆದ್ರೂ ಕೂಡ ಈ ರೀತಿ ಭೂಗರ್ಭದಲ್ಲಿ ಇವುಗಳ ಶಬ್ದಗಳು ಮುಂದುವರೆದ ಕಾರಣಕ್ಕಾಗಿನೇ ಈಗ ಜನರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಅದಿವೆ ಅಂದ್ರೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ವಾ, ಹೀಗೆ ಹೊರಗೆ ಕಾಲ ಕಳೆದಿದ್ದಾರ? ಖಂಡಿತ. ಅಂದ್ರೆ ಈ ಇದೇ ರೀತಿ ಅವ್ರು ಏನೋ ಈ ಶಬ್ದ, ಭಾರಿ ಶಬ್ದ ಕೇಳ ಬಂದ್ರೆ ಆ ಕಾರಣಕ್ಕಾಗಿ ಏನಂದ್ರೆ ತಡರಾತ್ರಿ ಏನೋ ಎದ್ದು ಹೊರಗಡೆ ಬಂದು ಆ ಶಬ್ದ ಕಡಿಮೆ ಆದ್ರೂ ಕೂಡ ಭಯಭೀತರಾಗಿ ಜನರೆಲ್ಲರೂ ಕೂಡ ಏನೋ ಒಂದು ಬೀದಿಯಲ್ಲೇ ಒಂದು ಕಾಲ ಕಳೆದಿದ್ದಾರೆ. ತದನಂತರ ಬೆಳಗ್ಗೆ ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಬಾರಿ ಕೂಡ ಒಂದು ಪರಿಶೀಲನೆ ನಡೆಸಿಕೊಂಡು ಕೂಡ ಒಂದು ಸ್ಥಳೀಯರ ಆಗ್ರಹ ಆಗಿದೆ. ಅದಿವೆ. ಥ್ಯಾಂಕ್ ಯು ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ.